ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 227. ಸಭೆಯ ವಿರುದ್ಧವಾಗಿ ಮಾಡಿದ ಅಪರಾಧಗಳು, ಅಫೆನ್ಸೆನ್ಸ್ ಅಗೇನ್ಸ್ಟ್ ದ ಚರ್ಚ್. ವ್ಯಕ್ತಿಗಳು ಮಾಡಿದ ಅಪರಾಧಗಳ ನಿರ್ಣಯದ ಬಗ್ಗೆ, ಸರಿಯಾದ ರೀತಿಯಲ್ಲಿ ಕೈಗೊಳ್ಳಬಹುದಾದ ಸಂಗತಿಗಳ ಬಗ್ಗೆ ನಾವು ಪರಿಗಣಿಸಿದ್ದೇವೆ. ಆದರೆ ಅಪೊಸ್ತಲನು ಹೇಳಿದ ವ್ಯಭಿಚಾರ ಅಥವಾ ಇತರ ಪ್ರಕರಣಗಳಲ್ಲಿ ಅಪರಾಧವು ಸಭೆಯ ಯಾವುದೇ ನಿರ್ದಿಷ್ಟ ವ್ಯಕ್ತಿಯ ವಿರೋಧವಾಗಿ ಇಲ್ಲವೇ ನಾವು ಪ್ರತಿನಿಧಿಸುವ ಕಾರಣಕ್ಕೆ ಸಂಪೂರ್ಣ ವಿರೋಧವಾಗಿದ್ದಿರಬಹುದು. ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಬಹುದು? ಪಾಪವು ಸಾರ್ವಜನಿಕ ಆಸ್ತಿಯಾಗಿದೆ, ಹೋದಲ್ಲಿ ಇದು ವ್ಯಕ್ತಿಗತ ಅಪರಾಧಕ್ಕೆ ಸಮವಾಗಿದೆ. ಆದರೆ ಸಂಗತಿಗಳು ಸಾರ್ವಜನಿಕವಾಗಿ ತಿಳಿದು ಬಂದಲ್ಲಿ ತಪ್ಪಿಗಸ್ತನನ್ನು ಯಾವುದೇ ಪೂರ್ವಭಾವಿ ಖಾಸಗಿ ಭೇಟಿಗಳಿಲ್ಲದೆ ಸಭೆಯ ಮುಂದೆ ವಿಚಾರಣೆಗಾಗಿ ಹಾಜರಾಗುವಂತೆ ಅಧಿಕಾರಯುತ ಕರೆ ಕೊಡುವುದು ಸಹ ಹಿರಿಯರ ಕರ್ತವ್ಯವಾಗುತ್ತದೆ. ಯಾಕೆಂದರೆ ಯಾವುದೇ ಖಾಸಗಿ ತೀರ್ವಿಕೆಗಳಿಗೆ ಮೀರಿದ ರೀತಿಯಲ್ಲಿ ಇದು ಪ್ರಚಾರಗೊಂಡಿದೆ. ಅದರಂತೆ ಹಿರಿಯರ ಅಥವಾ ಅವರಲ್ಲಿ ಯಾರೊಬ್ಬರ ವಿರುದ್ಧವಾದ ಸುಳ್ಳು ನಿಂದನೆಯಾಗಿದ್ದಲ್ಲಿ ವಿಚಾರಣೆಯು ಖಾಸಗಿಯಾಗಿ ನಡೆಯದೆ ಸಭೆಯ ಮುಖಾಂತರವೇ ನಡೆಯತಕ್ಕದ್ದು. ಯಾಕೆಂದರೆ ನಿಂದನೆ ಮಾಡುವವರು ತಮಗೆ ಒಂದು ಒಳ್ಳೆಯ ಕಾರಣವಿದೆ ಎಂದು ಪ್ರಾಮಾಣಿಕವಾಗಿ ಆಲೋಚಿಸಿದ್ದಿರಬಹುದಾದರೂ ಆತನ ಬಳಿ ಒಬ್ಬನೇ ಹೋಗು, ನಂತರ ಒಂದಿಬ್ಬರನ್ನು ನಿನ್ನೊಡನೆ ಕರಕೊಂಡು ಹೋಗು ಎಂಬ ದೇವರ ಆಜ್ಞೆಯನ್ನು ನಿರ್ಲಕ್ಷಿಸಿದ್ದಾರೆ ಮತ್ತು ನಿಂದನೆಗಳನ್ನು ವದಂತಿಗಳನ್ನು ಹರಡಿಬಿಟ್ಟಿದ್ದಾರೆ. ಈ ರೀತಿಯಲ್ಲಿ ಅವರು ಪ್ರಕರಣವನ್ನು ವ್ಯಕ್ತಿಗತ ಸರಿಪಡಿಸುವಿಕೆಯ ಅಧಿಕಾರವನ್ನು ಮೀರಿ ಇದೀಗ ಅದು ಸಭೆಯ ವಿಚಾರವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ನಿಂದನೆಗೊಳಗಾದ ಹಿರಿಯನು ಸಭೆಯ ಪ್ರತಿನಿಧಿಗಳಾದ ಸಭಾಕೂಟದ ಹಿರಿಯರನ್ನು ಒಂದುಗೂಡಿಸಿ ತನ್ನ ವಿರೋಧವಾಗಿ ಮಾಡಲ್ಪಟ್ಟಿರುವ ಆಪಾದನೆಗಳನ್ನೆಲ್ಲವನ್ನು ನಿರಾಕರಿಸಿ ನಿಂದನೆ ಮಾಡಿದವರನ್ನು ತಮ್ಮ ಆಪಾದನೆಗಳು ಮತ್ತು ಸುಳ್ಳು ಸಾಕ್ಷಿಗಳ ಬಗ್ಗೆ ಸಭೆಗೆ ಉತ್ತರಿಸುವಂತೆ ಸೂಚಿಸತಕ್ಕದ್ದು. ಯಾಕೆಂದರೆ ಅವರ ಅಪರಾಧವು ಸಭೆಗೆ ವಿರುದ್ಧವಾಗಿದೆ. ಫಸ್ಟ್ ಒನ್, ಸಭಾಮುಖ್ಯಸ್ಥನು ವಿಧಿಸಿರುವ ನಿಯಮಗಳಿಗೆ ವಿರುದ್ಧವಾಗಿದೆ ಮತ್ತು ಸಭ್ಯತೆ ಮತ್ತು ಉತ್ತಮ ನೀತಿಯ ವಿರುದ್ಧವಾಗಿದೆ. ಸೆಕೆಂಡ್ ಒನ್, ಆಪಾದನೆಯು ಸಭೆ ಆಯ್ಕೆ ಮಾಡಿರುವ ಹಿರಿಯನ ಮೇಲೆ ಆಗಿರುವುದರಿಂದ ಇದು ಸಭೆಯ ಮೇಲೆ ಮಾಡಿದ ಆಪಾದನೆಯೇ ಆಗುತ್ತದೆ. ಈ ರೀತಿಯ ಸುಳ್ಳು ಆಪಾದನೆ ಮಾಡಿದವರನ್ನು ಖಂಡಿಸಬೇಕು, ಗದರಿಸಬೇಕು ಮತ್ತು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಂತೆ ಮಾಡಬೇಕು. ಆದರೆ ನಂತರದಲ್ಲಿ ಅವರು ತಪ್ಪು ಮಾಡಿರಬಹುದಾದ ಹಿರಿಯನ ವಿರುದ್ಧವಾಗಿ ಈ ಮೊದಲು ಮಾಡಿದಂತೆ ಮುಂದುವರಿಯುವ ಅಧಿಕಾರವನ್ನು ಹೊಂದಿರುತ್ತಾರೆ. ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ವಿ ಮಸ್ಟ್ ಆಲ್ ಅಪಿಯೋ ಬಿಫೋರ್ ದ ಟ್ರಿಬ್ಯುನಲ್ ಆಫ್ ಕ್ರೈಸ್ಟ್. ಈ ವಚನದಲ್ಲಿ ನಾವು ಎಂಬುವ ಪದ ನಿಸ್ಸಂಶಯವಾಗಿ ಸಭೆಗೆ, ಅಂದರೆ ನೂತನ ಸೃಷ್ಟಿಗೆ ಅನ್ವಯವಾಗುತ್ತದೆ. ಇದನ್ನು ಹೇಗಾದರೂ ಮತ್ತಾಯ 25:31-46 ವಚನದಲ್ಲಿ ವಿವರಿಸಿರುವಂತೆ ದೇವಕುಮಾರನು ತನ್ನ ಸಕಲ ವೈಭವದೊಡನೆ ಮತ್ತು ಪರಿಶುದ್ಧ ದೇವದೂತರ ಒಡನೆ ಬರುವಾಗ ಆತನ ಮುಂದೆ ಎಲ್ಲ ಜನಾಂಗದವರ ಸಾಮಾನ್ಯ ಒಟ್ಟುಗೂಡುವಿಕೆ ಎಂಬಂತೆ ಗೊಂದಲಕ್ಕೀಡು ಮಾಡಬಾರದು. ದೇವಕುಮಾರನು ತನ್ನ ವೈಭವದೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಾಗ ತನ್ನ ನಿಷ್ಠಾವಂತ ಮೊದಲಗಿತ್ತಿಯಂತಿರುವ ಸಭೆಯು ಆ ಸಿಂಹಾಸನದಲ್ಲಿ ಮತ್ತು ತನ್ನ ಮಹಿಮೆಯಲ್ಲಿ ಪಾಲುದಾರರಾಗುತ್ತಾರೆಂದು ಕರ್ತನು ತಾನೇ ವಾಗ್ದಾನ ಮಾಡಿರುತ್ತಾನೆ. ಹಾಗೂ ಸಮಾಧಿಗೆ ಸೇರಿರುವವರು ಒಳಗೊಂಡಂತೆ ಎಲ್ಲ ಜನಾಂಗಗಳಿಗೆ ಧರ್ಮಯುಗದಲ್ಲಾಗುವ ಸಹಸ್ರ ವರ್ಷದ ಆಳ್ವಿಕೆಯ ನ್ಯಾಯ ವಿಚಾರಣೆಯಲ್ಲಿ ಇವರು ಪಾಲುಗಾರರಾಗುವರು. ಸಭೆಯ ನ್ಯಾಯ ತೀರ್ಪಿನ ಬಗ್ಗೆ ಮತ್ತಾಯ 25:14-30 ವಚನ ಮತ್ತು ಲೂಕ 19:12-26 ವಚನದಲ್ಲಿ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ. ಇದು ಯುಗಾಂತ್ಯದಲ್ಲಿ ನಡೆಯಲಿದ್ದು ಅರಸನ ಎರಡನೇ ಬರೋಣದಲ್ಲಿ ಆತನು ಲೋಕದವರೊಂದಿಗೆ ವ್ಯವಹರಿಸಲು ಪ್ರಾರಂಭಿಸುವ ಮೊದಲು ನೆರವೇರಿಸಲಿರುವ ಮೊಟ್ಟ ಮೊದಲ ಕಾರ್ಯವಾಗಿದೆ. ಆತನು ಮೊದಲಿಗೆ ವಿವಿಧ ಮನೆವಾರ್ತ ಜವಾಬ್ದಾರಿಗಳನ್ನು ವಹಿಸಿಕೊಟ್ಟಿರುವ ತನ್ನ ಸ್ವಂತ ಸೇವಕರಿಂದಲೇ ಲೆಕ್ಕಾಚಾರ ಆರಂಭಿಸುತ್ತಾನೆ. ಆತನು ಅವರಿಗೆ ಸಂಪತ್ತು, ಪ್ರಭಾವ, ಪ್ರತಿಭೆ ಮತ್ತು ಅವಕಾಶಗಳನ್ನು ದಯಪಾಲಿಸಿದ್ದು ಅದಕ್ಕೋಸ್ಕರವೇ ಅವರು ಹೆಚ್ಚು ಕಡಿಮೆ ನಿಷ್ಠಾವಂತರಾಗಿದ್ದು ಅವುಗಳನ್ನು ಕಾಪಾಡಲು ಹಾಗೂ ಉಪಯೋಗಿಸಲು ಸ್ವಯಂ ತ್ಯಾಗವನ್ನು ಮಾಡಿರುವ ಇದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಿಷ್ಠಾವಂತರಿಗೆ 2, 5 ಅಥವಾ 10 ನಗರಗಳನ್ನು ಆಳುವಂತೆ ಪುರಸ್ಕರಿಸಲಾಗುವುದು. ಇಲ್ಲವಾದಲ್ಲಿ ಬೇರೆ ರೀತಿಯಲ್ಲಿ ಕರ್ತನ ಸಂತೋಷವನ್ನು ಅನುಭವಿಸುವಂತೆ ನಿಶ್ಚಯಿಸಲಾಗುವುದು.
ಮಹಿಮೆ ಮತ್ತು ಗೌರವದ ಬಗ್ಗೆ ಇರುವ ಬಹುಮಾನಗಳು ಮಹಿಮೆ ಉಳ್ಳದ್ದು ಗೌರವವುಳ್ಳದ್ದು ಆಗಿದ್ದರೂ ಎಲ್ಲವೂ ಒಂದೇ ತೆರನಾಗಿರುವುದಿಲ್ಲ. ಒಂದು ನಕ್ಷತ್ರಕ್ಕೂ ಮತ್ತೊಂದು ವ್ಯತ್ಯಾಸವಿರುವಂತೆ 1 ಕೊರಿಂಥ 15:41 ವಚನ, ಅವರೆಲ್ಲರೂ ಮಹಿಮೆ ಗೌರವ ಮತ್ತು ಅಮರತ್ವವನ್ನು ಪ್ರಥಮ ಪುನರುತ್ಥಾನದಲ್ಲಿ ಪಡೆಯುವರು. ಪ್ರಾಮಾಣಿಕತೆ, ಪ್ರೀತಿ ಮತ್ತು ಉತ್ಸಾಹ ಇವುಗಳು ಪರೋಕ್ಷಗಳು. ತಲಾಂತುಗಳನ್ನು ಹೊಂದಿದವರು ಅದನ್ನು ಭೂಮಿಯಲ್ಲಿ ಹೂತು ಹಾಕಿಯೂ ಅಥವಾ ವ್ಯಾಪಾರದಲ್ಲಿ ತೊಡಗಿಸಿಯೂ ಅಥವಾ ತಮ್ಮ ಸ್ವಂತ ಸಂತೋಷಕ್ಕಾಗಿ ಉಪಯೋಗಿಸಿಯೂ ಅಥವಾ ಅವುಗಳ ಬಗ್ಗೆ ಆಲಸ್ಯ ತೋರಿಸುವವರಾಗಿ ಅದರ ಮೇಲಿನ ಪ್ರೀತಿಯಲ್ಲಿ ಮೆಚ್ಚುಗೆಯಲ್ಲಿ ಕೊರತೆ ತೋರಿಸುವವರಾಗಿರುತ್ತಾರೆ. ಇದರ ಪರಿಣಾಮವಾಗಿ ಅವರು ದೇವರ ರಾಜ್ಯಕ್ಕೆ ಅನಾಹರರಾಗಿ ಕರ್ತನೊಡನೆ ಹರ್ಷ ಸಂಭ್ರಮದಿಂದ ಪ್ರವೇಶಿಸುವುದಿಲ್ಲ ಮತ್ತು ಆತನೊಂದಿಗೆ ಈ ಲೋಕವನ್ನು ಆಳುವ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಿಲ್ಲ. ದೇವರಿವ